2014 लोकसभा फलितांशव गुजरात न फलितांश नेनपिसितु अंत अनिस्ता इदे याकंद्रे विपक्ष नायक स्थानवन्नु कूड़ा कांग्रेस कळ्कोंडित्तु गुजरात नल्ली कांग्रेस गेद्दिरोदु केवल 16 स्थान मात्र विपक्ष स्थान पड़ियलु अट्लीस्ट 19 स्थानगळादरू बेकु ಗೆದ್ದಿರಲೇಬೇಕಾಗಿರುವಂತಹ ಅನಿವಾರ್ಯತೆ ಕೂಡ ಇದೆ ಆದರೆ 2014 ರಲ್ಲೂ ಕೂಡ ಇದೇ ಪರಿಸ್ಥಿತಿ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ನಲ್ಲಿ ಕಾಂಗ್ರೆಸ್ ಪಕ್ಷ ಎದುರಿಸಿತ್ತು ಬಿಜೆಪಿ ಅಲಿಯಲ್ಲಿ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದಂತಹ ಕಾಂಗ್ರೆಸ್ ಈ ವೇಳೆ ಲೋಕಸಭೆಯಲ್ಲಿ ವಿಪಕ್ಷವಾಗಲು ಕೂಡ ಕಾಂಗ್ರೆಸ್ ಗೆ ಸ್ಥಾನ ಇರಲಿಲ್ಲ ಲೋಕಸಭೆಯಲ್ಲಿ ಕಾಂಗ್ರೆಸ್ ನ ನಾಯಕ ಅಂತ ಕರೀತಿದ್ರೆ ಹೊರತು ವಿಪಕ್ಷ ನಾಯಕರಾಗಲು ಕೂಡ ಅವರು ಸ್ಥಾನವನ್ನ ಪಡೆದಿರಲಿಲ್ಲ ಅದೇ ರೀತಿಯಾಗಿರುವಂತ ಪರಿಸ್ಥಿತಿ ಈಗ ಗುಜರಾತ್ ನಲ್ಲಿ ಏನು ಈ ನಂಬರ್ಸ್ ಅನ್ನು ಗಮನಿಸುತ್ತಾ ಇದೀವಿ ಇದೇ ನಂಬರ್ಸ್ ಫೈನಲ್ ಆದ್ರೆ ವಿಪಕ್ಷ ಸ್ಥಾನ ಅಲ್ಲೂ ಕೂಡ ದಕ್ಕುವುದಿಲ್ಲ ವಿಪಕ್ಷವಾಗಲು ಅಗತ್ಯವಿದ್ದಂತ ಸಂಖ್ಯಾಬಲವನ್ನು ಕೂಡ ಇದೀಗ ಕಾಂಗ್ರೆಸ್ ಕಳ್ಕೊಳ್ತಾ ಇದೆ ಯಾಕಂದ್ರೆ 158 ಕ್ಷೇತ್ರಗಳಲ್ಲಿ ಈಗಾಗಲೇ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸುತ್ತಾ ಇದೆ ಕೇವಲ 16 ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ 156 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ ಸೋ ಹಾಗಾಗಿ ವಿಪಕ್ಷ ಸ್ಥಾನ ಅಲಂಕರಿಸಲು ಅಟ್ಲೀಸ್ಟ್ 19 ಸ್ಥಾನ ಆದರೂ ಬೇಕು ಆ ಸ್ಥಾನ ಸದ್ಯದ ಅಂಕಿ ಅಂಶಗಳನ್ನು ಗಮನಿಸೋದಾದ್ರೆ ಕಾಂಗ್ರೆಸ್ ನವರ ಹತ್ರ ಇಲ್ಲ ವಿಪಕ್ಷವಾಗಲು ಬೇಕಾಗಿದ್ದಂತ 54 ಸ್ಥಾನ ಅಂದ್ರೆ 2014 ರ ಲೋಕಸಭಾ ಎಲೆಕ್ಷನ್ ಅಲ್ಲೂ ಕೂಡ ಅದೇ ರೀತಿಯಾಗಿರುವಂತ ಸಂದರ್ಭವನ್ನ ಕಾಂಗ್ರೆಸ್ ಎದುರಿಸಿತ್ತು ಆದ್ರೆ 2014 ರಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಕೇವಲ 44 ಸ್ಥಾನ ಮಾತ್ರ 2019 ರಲ್ಲೂ ಕೂಡ ಇದೇ ಪರಿಸ್ಥಿತಿ ಮುಂದುವರಿದು ಕಾಂಗ್ರೆಸ್ ಗೆ ಕೇವಲ 52 ಸ್ಥಾನ ದಕ್ಕಿತ್ತು ಅದೇ ರೀತಿಯಾಗಿರುವಂತ ಪರಿಸ್ಥಿತಿಯನ್ನ ಸದ್ಯದ ಗುಜರಾತ್ ನ ರಿಸಲ್ಟ್ ನಲ್ಲೂ ಕೂಡ ನಾವು ಗಮನಿಸುತ್ತಾ ಇದೀವಿ ಗುಜರಾತ್ ನ ರಿಸಲ್ಟ್ ನ ನಾವು ನೋಡ್ತಾ ಇದ್ರೆ 182 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿರೋದು ಅದರಲ್ಲಿ 157 ಕ್ಷೇತ್ರಗಳಲ್ಲಿ ಇದೀಗ ಬಿಜೆಪಿ ಜಯಭೇರಿಯನ್ನ ಬಾರಿಸಿದೆ ಕಾಂಗ್ರೆಸ್ ಕೇವಲ 16 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಆದ್ರೆ ಇದರ ಅಂಕಿ ಅಂಶಗಳು ಇನ್ನು ಫೈನಲ್ ಆಗಿಲ್ಲ ಆದ್ರೆ 19 ಸ್ಥಾನಕ್ಕಿಂತ ಜಾಸ್ತಿ ಅಟ್ ಲೀಸ್ಟ್ 19 ಸ್ಥಾನವನ್ನಾದರೂ ಕಾಂಗ್ರೆಸ್ ತಲುಪಿದ್ರೆ ಅವರಿಗೆ ವಿಪಕ್ಷ ಸ್ಥಾನ ದೊರೆಯುತ್ತೆ ಆದ್ರೆ 19 ಸ್ಥಾನಕ್ಕಿಂತ ಕಡಿಮೆ ಇದ್ರೆ ವಿಪಕ್ಷ ಸ್ಥಾನವನ್ನು ಕೂಡ ಕಾಂಗ್ರೆಸ್ ಗುಜರಾತ್ ನಲ್ಲಿ ಕಳೆದುಕೊಳ್ಳುತ್ತೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ